ಇವತ್ತಿನ ಈ ವಿಚಾರ ಸಂಕಿರಣದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸನ್ಮಾನ್ಯ ಕುಲಪತಿಗಳಾದ ಮೇಘಾಗಂಟಿ ಅವರೇ, ನನ್ನ ಗುರುಗಳಾದ ಕೆ ವಿ ನಾರಾಯಣ ಅವರೇ ಮತ್ತು ಈ ವಿಶ್ವವಿದ್ಯಾಲಯವನ್ನು ಅತ್ಯಂತ ಪ್ರೀತಿಯಿಂದ ಕಟ್ಟಿ ಬೆಳೆಸಿದ ಹಿರಿಯರಾದ ವಿವೇಕ್ ರೈ ಅವರೇ ಮತ್ತು ಮುರುಗಪ್ಪನವರೇ, ಸರ್ಜು ಕಾಟ್ಕರ್ ಅವರೇ, ನನ್ನೆಲ್ಲ ಸಹೋದ್ಯೋಗಿಗಳೇ, ವಿದ್ಯಾರ್ಥಿಗಳೇ ಮತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ಎಲ್ಲ ಬಂದವರೇ, ಕನ್ನಡ ವಿಶ್ವವಿದ್ಯಾಲಯದ ಬಗ್ಗೆ ನಾನು ಮತ್ತು ಕೆ ವಿ ನಾರಾಯಣ ಅವರು ಮಾತಾಡಬೇಕು ಅಂತಂದರೆ ದಿನಗಟ್ಟಲೆ ಮಾತಾಡುವಂಥ ಅನುಭವ ನಮಗಿದೆ. ಯಾಕೆಂದರೆ 25 ವರ್ಷಗಳ ಕಾಲ ಸತತವಾಗಿ ಒಂದು ಗಿಡ ಒಂದು ಮರ ಕೂಡ ಇಲ್ಲದೆ ಇರತಕ್ಕಂಥ ಈ ಕ್ಯಾಂಪಸ್ಸಿಗೆ ಬಂದು ಇವತ್ತು ಇಷ್ಟು ಅದ್ಭುತವಾದ ಕ್ಯಾಂಪಸ್ಸಾಗಿ ಏನಾದರು ಪರಿವರ್ತನೆಗೊಟ್ಟಿದೆ. ಅದರ ಜೊತೆಗೇ ನಾವು ಕೂಡ ಬೆಳೀತಾ ಬಂದಿದ್ದೀವಿ, ಮುದುಕರು ಕೂಡ ಆಗಿದ್ದೀವಿ. ಪ್ರಶ್ನೆ ಬೇರೆ, ಈ ವಿಶ್ವವಿದ್ಯಾಲಯ ಇದರ ಮುಂದಿನ ರೂಪುರೇಷೆಗಳ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮೊದಲು ನಾನು ಒಂದು 5 ನಿಮಿಷ ನಮ್ಮ ವಿಶ್ವವಿದ್ಯಾಲಯವನ್ನು ಕುರಿತು ಬೇರೆಯವರು ಹೇಳಿದ ಕೆಲವು ಮಾತುಗಳನ್ನು ಇಲ್ಲಿ ನೆನೆಸ್ಕೊಳ್ಳೋದು ತುಂಬ ಉಚಿತ ಅಂತ ನಾನು ಅಂದ್ಕೊಂಡಿದ್ದೀನಿ. 1996 ಡಾಕ್ಟರ್ ಶಿವರಾಮ್ ಕಾರಂತರು ಈ ಕ್ಯಾಂಪಸ್ಸಿಗೆ ಬಂದರು. ಅವಾಗಿನ್ನೂ ಬೆಳೀತಾ ಇದ್ದಂಥ ಕ್ಯಾಂಪಸ್ಸು, ಆದರೆ ಅಷ್ಟೊತ್ತಾಗಲೇ ಅವ್ರಿಗೆ ಎಷ್ಟು ಪ್ರಭಾವ ಆಯಿತು ಅಂತಂದರೆ, ನಾನು 2 ಬಾರಿ ಶಾಂತಿನಿಕೇತನಕ್ಕೆ ಹೋಗಿದ್ದೀನಿ, ಆದರೆ ಶಾಂತಿನಿಕೇತನಗಿಂತ ಹೆಚ್ಚು ಸಂತೋಷವನ್ನು ಮತ್ತು ಒಂದು ಖುಷಿಯನ್ನು ಈ ವಿಶ್ವವಿದ್ಯಾಲಯ ಕೊಡ್ತಾ ಇದೆ ಅನ್ನುವಂಥ ಮಾತನ್ನು ಶಿವರಾಮ್ ಕಾರಂತ ಹೇಳಿದರು. ಆಮೇಲೆ ಅನೇಕ ನಮ್ಮ ಕಾರ್ಯಕ್ರಮಗಳ ನಡುವೆ ಜಾರ್ಜ್ ಫರ್ನಾಂಡಿಸ್ ಬಂದರು ಒಂದು ಸಲ. ಜಾರ್ಜ್ ಫರ್ನಾಂಡಿಸು ಇಡೀ ವಿಶ್ವವಿದ್ಯಾಲಯವನ್ನು ಓಡಾಡಿ ನೋಡಿ ನಮ್ಮ ಚಟುವಟಿಕೆಗಳನ್ನು ಗಮನಿಸಿ, ನೋಡಿ ಇಂಥ ವಿಶ್ವವಿದ್ಯಾಲಯಕ್ಕೆ ಕೇಂದ್ರ ಸರ್ಕಾರ ಕೋಟಿಗಟ್ಟಲೆ ಹಣವನ್ನು ಕೊಡಬೇಕು, ಇದನ್ನು ಸೆಂಟ್ರಲ್ ಯೂನಿವರ್ಸಿಟಿಯಿಂದ ತೀರ್ಮಾನ ಮಾಡಬೇಕು, ಕನ್ನಡ ಭಾಷೆಗೇನೇ ಇರಲಿ ಆದರೆ ಸೆಂಟ್ರಲ್ ಯೂನಿವರ್ಸಿಟಿಯಿಂದ ತೀರ್ಮಾನ ಮಾಡಿ ಮಾಡಬೇಕು, ನಾನು ಕೂಡ ದೆಹಲಿಗೆ ಹೋಗಿ ಮಾತಾಡ್ತೀನಿ ಅಂತ ಹೇಳ್ಬೋದು. ಆದರೆ ಅವಾಗ ಅವರ ಸರ್ಕಾರ ಇರಲಿಲ್ಲ. ಮತ್ತು ಸೀತಾರಾಮ್ ಯೆಚೂರಿ ಬಂದರು, ಕಮ್ಯುನಿಸ್ಟ್ ಪಾರ್ಟಿಯ ಪ್ರಮುಖರು, ಅವರು ಕೂಡ ಅಷ್ಟೇ ಈ ವಿಶ್ವವಿದ್ಯಾಲಯವನ್ನು ನೋಡಿ, ಇಂಥ ಒಂದು ವಿಶ್ವವಿದ್ಯಾಲಯ ಈ ದೇಶದಲ್ಲಿ ಇನ್ನೆಲ್ಲೂ ನಾನು ನೋಡಲಿಲ್ಲ, ಅಷ್ಟರ ಮಟ್ಟಿಗೆ ಇದು ಒಳ್ಳೆಯ ವಿಶ್ವವಿದ್ಯಾಲಯ ಅಂತ ಹೇಳ್ಬೋದು. ಅವರು ಎಡಪಂಥದವರು ಮತ್ತು ಬಲಪಂಥದವರಾದಂಥ ಅರುಣ್ ಶೌರಿ ಬಂದರು ಒಂದಲ್ಲ. ಅರುಣ್ ಶೌರಿ ಅಂತೂ ಎಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ಆಗೋದು ಅಂದರೆ, ನಾನು ಸಾಧ್ಯ ಆದರೆ ನಾನು ಇನ್ನೊಂದು ಸಲ ಬಂದು ಒಂದು ವಾರ ಇಲ್ಲಿ ಉಳಿತೀನಿ ಅಂತ ಹೇಳ್ಬಿಟ್ಟು ಅವರು. ಹೀಗೆ ಇನ್ನೂ ಅನೇಕರು ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದ್ದಾರೆ ಮತ್ತು ಈ ವಿಶ್ವವಿದ್ಯಾಲಯ ಆ ರೀತಿ ಕೆಲಸವನ್ನು ಮಾಡ್ತಾ ಬಂದಿದೆ. ಇಂಥ ವಿಶ್ವವಿದ್ಯಾಲಯವನ್ನು ಸರಿಯಾದ ಒಂದು ಅಸ್ಥಿಭಾರ ಹಾಕಿ ಇಂಥವರೆಲ್ಲ ಹೊಗಳುವ ಹಾಗೆ ತಮ್ಮ ಕನಸನ್ನು ಕೂಡ ಜೊತೆಗಿಟ್ಟು ಪರಿಪೂರ್ಣವಾಗಿ ಅರ್ಪಿಸಿಕೊಂಡು ಕಟ್ಟೋದಲ್ಲ ಕನ್ನಡ ವಿಶ್ವವಿದ್ಯಾಲಯದ ಮೊದಲ ಕುಲಪತಿಗಳು ಕಂಬಾರನ್ನು ನಾವು ನೆನೆಸ್ಕೊಳ್ಳಬೇಕು. ಅವರು ಇವತ್ತಿದ್ದರೆ ನಿಜಕ್ಕೂ ಹೆಚ್ಚು ಅರ್ಥಪೂರ್ಣ ಆಗ್ತಿತ್ತು, ಅವ್ರ ಜೊತೆಗೆ ಇನ್ನೊಂದು ಸಂವಾದವನ್ನು ನಾವು ಮಾಡ್ಬೋದಾಗಿತ್ತು, ಆದರೆ ಅನಾರೋಗ್ಯದ ಕಾರಣ ಅವ್ರು ಬಂದಿಲ್ಲ. ಪ್ರಶ್ನೆ ಬೇರೆ, ಅಲ್ಲಿಂದ ಇಲ್ಲಿಯವರೆಗೆ ಉಳಿದವರು ಕೂಡ ಅಷ್ಟೇ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ನೋಡಿದ್ರೆ ಅವರ ಪ್ರಧಾನ ದಂಡ ನಾಯಕರಾದರೆ ನಮ್ಮ ಕೆ ವಿ ಎನ್ ಅವರು ಉಪದಂಡ ನಾಯಕರ ರೀತಿಯಲ್ಲಿದ್ದು ಇಡೀ ವಿಶ್ವವಿದ್ಯಾಲಯದ ಬೆಳವಣಿಗೆಯಲ್ಲಿ ಅವ್ರದ್ದು ಕೂಡ ಅಷ್ಟೇ ಪ್ರಮುಖವಾದ ಪಾತ್ರ ಇದೆ, ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕಾಗಲ್ಲ. ಕೆ ವಿ ನಾರಾಯಣ ಅವರು ಕೂಡ ಈ ವಿಶ್ವವಿದ್ಯಾಲಯ ರೂಪಿಸಿದ ಪ್ರಮುಖರಲ್ಲಿ ಒಬ್ಬರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ಎಲ್ಲರೂ ಹೇಳ್ತಾ ಬಂದಿರುವ ಹಾಗೆ ಕನ್ನಡ ವಿಶ್ವವಿದ್ಯಾಲಯ ಸಂಶೋಧನಾ ವಿಶ್ವವಿದ್ಯಾಲಯ. ಕೆ ವಿ ಎನ್ ಅವರು ಒಂದು ಪ್ರಶ್ನೆಯನ್ನು ಎತ್ತಿದ್ರು, ಯಾಕೆ ಇದು ಹೋದರೆ ವಿದ್ಯಾರ್ಥಿಗಳು ಬೇಕಲ್ವಾ ಇಲ್ಲಿ ಅಂತೇಳಿ. ನಿಜವಾಗಿ ಹೇಳಬೇಕಾದ್ರೆ ಅವಾಗ ಇಲ್ಲಿ ಕೋರ್ಸ್ಗಳನ್ನ ಮಾಡ್ತೀವಿ ಅಂತ ಹೊರಟಾಗ ಅದನ್ನು ಪ್ರಮುಖವಾಗಿ ವಿರೋಧ ಮಾಡಿದವರು ನಾನು ಕೂಡ ಒಬ್ಬ, ನನ್ನ ಉಳಿದ ಸ್ನೇಹಿತರು ಕೂಡ ಇಲ್ಲಿದ್ದಾರೆ. ಅದಕ್ಕೆ ಕಾರಣ ಏನಿತ್ತು ಅಂತಂದರೆ, ಆವಾಗ ಎಮ್ ಎ ಪಿ ಎಚ್ ಡಿ ಅನ್ನೋ ಒಂದು ಸಂಯೋಜಿತ ಕೋರ್ಸನ್ನು ಮತ್ತು ಸಂಶೋಧನೆಗೆ ಪೂರಕವಾದ ವಿದ್ಯಾರ್ಥಿಗಳನ್ನು ನಾವು ತಯಾರು ಮಾಡ್ತೀವಿ ಎನ್ನುವ ರೀತಿಯ ವಿಷಯಗಳನ್ನು ನಮಗೆ ನಾವು ಹೇಳಿರಲಿಲ್ಲ. ನಾವೆಲ್ಲ ಏನು ಭ್ರಮಿಸಿದ್ವಿ ಹಾಗಾದರೆ ಇವರು ಪರಿಪೂರ್ಣವಾದ ಕೋರ್ಸ್ಗಳನ್ನೇ ಆರಂಭ ಮಾಡ್ತಾರೆ, ಎಮ್ ಎ ಈ ಥರದ ಕೋರ್ಸನ್ನು ಆರಂಭ ಮಾಡ್ತಾರೆ, ಬಟ್ ಅಂಥ ಎಮ್ ಎ ಕೋರ್ಸ್ ಬೇಡ ಅನ್ನೋದು ನಮ್ಮ ಭಾವನೆ ಆಗಿದ್ದಾಗ, ಮತ್ತು ಅದು ಸರಿ ಕೂಡ ಆಯಿತು, ಇವತ್ತಿಗೂ ಕೂಡ ಅದು ಸರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಇವತ್ತು ಬಳ್ಳಾರಿಗೊಂದು ವಿಶ್ವವಿದ್ಯಾಲಯ ಆಗಿದೆ, ರಾಯಚೂರಿಗೊಂದು ವಿಶ್ವವಿದ್ಯಾಲಯ ಆಗ್ತಾ ಇದೆ, ಮುಂದೆ ಕೊಪ್ಪಳಕ್ಕೊಂದು ವಿಶ್ವವಿದ್ಯಾಲಯ, ಜಿಲ್ಲೆ ಜಿಲ್ಲೆಗೊಂದು ವಿಶ್ವವಿದ್ಯಾಲಯಗಳಿವೆ ಮತ್ತು ಅವು ಡಿಗ್ರಿಗಳನ್ನು ಕೊಡ್ತಾ ಇವೆ. ಡಿಗ್ರಿಗಳನ್ನು ಮತ್ತೆ ಕನ್ನಡ ವಿಶ್ವವಿದ್ಯಾಲಯದಿಂದ ಕೊಡಬೇಕಾದ ಅಗತ್ಯ ಇಲ್ಲ. ಇದು ಸಂಶೋಧನಾ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಕನ್ನಡ ಮತ್ತು ಕರ್ನಾಟಕವನ್ನು ಕುರಿತಂತೆ ಏನನ್ನು ಸಂಶೋಧನೆ ಮಾಡಬೇಕು, ಮತ್ತು ಹಾಗೆ ಬರ್ತಕ್ಕಂಥ ಪಿ ಎಚ್ ಡಿ ವಿದ್ಯಾರ್ಥಿಗಳು, ಎಮ್ ಫಿಲ್ ವಿದ್ಯಾರ್ಥಿಗಳು, ಪೋಸ್ಟ್ ಡಾಕ್ಟರ್ ವಿದ್ಯಾರ್ಥಿಗಳು ಇಲ್ಲಿ ಇರಬೇಕಷ್ಟೇ, ಎಮ್ ಎ ವಿದ್ಯಾರ್ಥಿಗಳಲ್ಲ ಅನ್ನೋದು ಸ್ಪಷ್ಟವಾದಂಥ ಪರಿಕಲ್ಪನೆ ಮತ್ತು ಅದು ಸರಿಯಾದದ್ದು ಅಂತ ನಾನು ಇವತ್ತು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತು ಇಲ್ಲಿರುವಂಥ ಎಷ್ಟು ವಿದ್ಯಾರ್ಥಿಗಳಲ್ಲಿ ನೀವು ಕೇವಲ 1/10 ಭಾಗ ಮಾತ್ರ ಎಮ್ ಎ ಪಿ ಎಚ್ ಡಿ ಮಾಡ್ತಿರೋರು ಇರ್ಬೋದು,
ಉಳಿದವರೆಲ್ಲರೂ 90 ಭಾಗ ವಿದ್ಯಾರ್ಥಿಗಳಲ್ಲಿರುವಂಥವ್ರು ಪಿ ಎಚ್ ಡಿ, ಎಂ ಫಿಲ್ ಮತ್ತು ಪಿ ಎಚ್ ಡಿಯ ನಂತರದ ಉನ್ನತ ಅಧ್ಯಯನವನ್ನು ಮಾಡ್ತಿರೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಹಾಗಾಗಿ ವಿದ್ಯಾರ್ಥಿಗಳ ಕೊರತೆ ನಮಗೆ ಇಲ್ಲಿವರೆಗೂ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ. ಮತ್ತು ಇನ್ನೇನು ಆಗಬೇಕು ಈ ಕನ್ನಡ ವಿಷಯಕ್ಕೆ, ಯಾಕೆಂದರೆ ಅದನ್ನು ಮತ್ತೆ ನಾನು ವಿಸ್ತರಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಹಿಂದೆ ಈಗೇನಾಗ್ಬಿಟ್ಟಿವೆ ನಮ್ಮ ಜೊತೆಗೆ ಆದಂಥ ಕೆಲವು ವಿಶ್ವವಿದ್ಯಾಲಯಗಳು ಅನ್ನೋದನ್ನು ಒಂದು ಮಾತು ನಿಮಗೆ ಹೇಳಲೇಬೇಕು. ಈಗ ತೆಲುಗು ವಿಶ್ವವಿದ್ಯಾಲಯ ಮತ್ತು ತಮಿಳು, ಮೊದಲು ತಮಿಳು ವಿಶ್ವವಿದ್ಯಾಲಯ ಆಯಿತು, ತಮಿಳು ವಿಶ್ವವಿದ್ಯಾಲಯವನ್ನು ನೋಡಿ ತೆಲುಗು ವಿಶ್ವವಿದ್ಯಾಲಯ ಆಯಿತು. ಆ ನಂತರ ಕನ್ನಡದಲ್ಲಿ ಕೂಡ ಆ ಹೂವು ಎತ್ತು, ಯಾಕಂದರೆ ಬೇಂದ್ರೆಯವರು 40ರ ದಶಕದಲ್ಲೇ ಕನ್ನಡ ವಿಶ್ವವಿದ್ಯಾಲಯ ಆಗಬೇಕು ಅಂತ ಹೇಳಿದರು. ಆನಂತರ ಪ್ರಥಮ ವಿಶ್ವ ಕನ್ನಡ ಸಮ್ಮೇಳನ ಮೈಸೂರಿನಲ್ಲಿ ನಡೆದಾಗ ಅವರು ಅಧಿಕೃತವಾದ ನಿರ್ಣಯವನ್ನು ತೆಗೆದುಕೊಂಡರು, ಮತ್ತು ಅದರ ಪರಿಣಾಮವಾಗಿ 91ರಲ್ಲಿ ಕನ್ನಡ ವಿಶ್ವವಿದ್ಯಾಲಯ ಸ್ಥಾಪನೆ ಆಯಿತು. ಅದಕ್ಕಿಂತ ಮೊದಲು ತಮಿಳು ಮತ್ತು ತೆಲುಗು ವಿಶ್ವವಿದ್ಯಾಲಯಗಳಾಗಿದ್ದವು. ಈಗಾಗಲೇ ತಮಿಳು ವಿಶ್ವವಿದ್ಯಾಲಯ ಅಷ್ಟೊದಾಗಲೇ ಆಗಿ 7-8 ವರ್ಷ ಆಗಿತ್ತು. ಕಂಬಾರರು ಒಂದು ಸಲ ನನ್ನನ್ನು ಕರ್ಕೊಂಡು ಆ ತಮಿಳು ವಿಶ್ವವಿದ್ಯಾಲಯ ನೋಡ್ಕೊಂಡು ಬರೋಣ ಬಾ ಅಂತೇಳಿ ಕರ್ಕೊಂಡವರು. ಕೇವಲ 8 ವರ್ಷದಲ್ಲಿ ಆ ವಿಶ್ವವಿದ್ಯಾಲಯ ತನ್ನ ಮೂಲ ಆಶಯಗಳೇನಿತ್ತು ಅದನ್ನು ತಳ್ಕೊಂಡು ಅಷ್ಟೊದಾಗಲೇ ಅನೇಕ ಅಧ್ಯಾಪಕರು ಪರಸ್ಪರ ಕಚ್ಚಾಡಿಕೊಂಡು ರೂಮುಗಳಿಗೆ ಬೀಗ ಹಾಕಿ ಆ ಬೀಗದ ಮೇಲೆ ಲಾಕ್ ಮಾಡಿದ್ರೆ ಏನೋ ಇರ್ತದಾಗ ಕೋರ್ಟ್ ಹೋದಾಗ ಆ ರೀತಿಯ ಸೀಲ್ ಮಾಡಿದರು. ಆಶ್ಚರ್ಯ ಇದೆ. ಊಟಿ ಒಂದು ಸಲ ಹೋದರೆ ಊಟಿನಲ್ಲಿ ಪ್ರೈವೇಟ್ ಸ್ಟಡಿ ಡಿಪಾರ್ಟ್ಮೆಂಟ್ ಇತ್ತು, ನಾನು ಅಲ್ಲಿ ನೋಡ್ಕೊಂಬರೋಣ ಅಂತಂದರೆ ಅಲ್ಲೂ ಕೂಡ ಅಷ್ಟೇ, ಇಬ್ಬರು ಅಧ್ಯಾಪಕರ ನಡುವೆ ದೊಡ್ಡ ಜಗಳಾಗಿ ಅಲ್ಲೂ ಕೂಡ ಬೀಗ ಹಾಕಿ ಸೀಲ್ ಹಾಕಲಾಗಿದೆ. ಆದರೆ ಅಷ್ಟು ಬೇಗ ಒಂದು ವಿಶ್ವವಿದ್ಯಾಲಯ ರಾಜಕಾರಣಕ್ಕೆ ಒಳಗಾಗಿ ಅನೇಕ ರೀತಿಯ ಪರಿವರ್ತನೆಗೆ ಒಳಗಾಗೋಗಿತ್ತು ಮತ್ತು ಅದು ನಾಶದ ಕಡೆಗೆ ಚಲಿಸಿತ್ತದು. ಇಂಥದ್ದನ್ನೆಲ್ಲ ನೋಡಿ ಇನ್ನು ಮುಂದೆ ಈ ವಿಶ್ವವಿದ್ಯಾಲಯ ಹಾಗಾಗಬಾರ್ದು ಅನ್ನೋದು ಕಂಬಾರರ ಬಹಳ ಮುಖ್ಯವಾದಂಥ ಒಂದು ಆಶಯ ಮತ್ತು ಕನಸಾಗಿತ್ತು. ಆಮೇಲೆ ತೆಲುಗು ವಿಶ್ವವಿದ್ಯಾಲಯ ಅದು ಕೂಡ ಎನ್ ಟಿ ರಾಮರಾವ್ ಅವರು ಮುಖ್ಯಮಂತ್ರಿಗಳಾಗಿ ಬಂದಾಗ ಅದನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯನ್ನು ಅದರಲ್ಲಿ ವಿಲೀನಗೊಳಿಸಿ ಪ್ರೋಗ್ರಾಮ್ ಮಾಡುವಂಥ ಒಂದು ವಿಶ್ವವಿದ್ಯಾಲಯವನ್ನಾಗಿ ಪರಿವರ್ತಿಸ್ಕೊಟ್ಟಿದೆ ತೆಲುಗು ವಿಶ್ವವಿದ್ಯಾಲಯವನ್ನು. ಆಮೇಲೆ ಮತ್ತೆ ಈಗ ಸ್ವಲ್ಪ ಬೇರೆ ರೀತಿಯ ಜಾಡಿನಲ್ಲಿದೆ ಆ ಪ್ರಶ್ನೆ ಬೇರೆ. ಅಂದರೆ ಹೀಗೆ ವಿಶ್ವವಿದ್ಯಾಲಯಗಳು ರಾಜಕಾರಣಕ್ಕೆ ಒಳಗಾದರೆ ತಮಿಳು ವಿಶ್ವವಿದ್ಯಾಲಯ ಜಯಲಲಿತಾ ಅವ್ರ ಗೌರ್ಮೆಂಟ್ ಬಂದಾಗ ಒಂಥರ, ಕರುಣಾನಿಧಿ ಅವ್ರ ಗೌರ್ಮೆಂಟ್ ಬಂದಾಗ ಇನ್ನೊಂಥರ, ಜಯಲಲಿತಾ ಅವ್ರ ಗೌರ್ಮೆಂಟ್ ಬಂದರೆ ನೋ ಗ್ರ್ಯಾಂಟ್, ಕರುಣಾನಿಧಿ ಅವರು ಮತ್ತೆ ಬಂದರೆ ಗ್ರ್ಯಾಂಟ್ ಉಂಟು. ಇದನ್ನು ಅಲ್ಲಿ ಅಧ್ಯಾಪಕರು ಅಲ್ಲಿ ಪ್ರೊಫೆಸರ್ಸ್ಗಳೇ ಹೇಳಿದ್ದಾರೆ. ಈ ರೀತಿಯ ರಾಜಕಾರಣಕ್ಕೆ ಒಳಗಾದಂಥ ಸಂದರ್ಭ ಉಂಟು. ದೈವವಶ ನಮ್ಮ ಕನ್ನಡ ವಿಶ್ವವಿದ್ಯಾಲಯ ಆ ರೀತಿಯ ರಾಜಕಾರಣಕ್ಕೆ ಒಳಗಾಗಿಲ್ಲ. ಇಲ್ಲಿವರೆಗೆ ಬಂದಂಥ ಎಲ್ಲ ಸರ್ಕಾರಗಳು ಕೂಡ ಇದನ್ನು ಒಂದು ರೀತಿ ಪ್ರೀತಿಯಿಂದಲೇ ನೋಡಿದ್ದಾರೆ ಮತ್ತು ನಮಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಸೊ ಈಗಂತೂ ಸಿದ್ದರಾಮಯ್ಯನವರು ನಿಜವಾಗ ಅವರು ಕನ್ನಡ ಮುಖ್ಯಮಂತ್ರಿ ಆಗಿರೋದ್ರಿಂದ ಅವರು ಬೇರೆ ರೀತಿಯಲ್ಲಿ ನಮಗೆ ಸ್ಪಂದಿಸ್ತಿದ್ದಾರೆ ಆ ಪ್ರಶ್ನೆ ಬೇರೆ. ಆದರೆ ನಾನು ನಿನ್ನೆ ಪೂಜಾರಿ ಅಂತ ಹೇಳಿದ್ದು ಅಧಿಕಾರಿಗಳಿಗೆ ಅಷ್ಟೇ. ಸಿದ್ದರಾಮಯ್ಯವರು ಅತ್ಯಂತ ಒಳ್ಳೆಯ ಮನಸ್ಸಿಂದ 25 ಕೋಟಿ ಕೊಟ್ಟರು ಕೂಡ ನಮ್ಮ ಈ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿಗಳು ASR ಇರ್ತಾರಲ್ಲ, ಯಾಕಂದರೆ ಈ ರಾಜ್ಯವನ್ನು ನಡೆಸೋರು ಅವರು ಮುಖ್ಯವಾಗಿ, ಆ ASR ಬಿದ್ದೂರಿಯಿಂದಾಗಿ ನಮ್ಗೆ ಇನ್ನೂ ಹಣ ಬಂದಿಲ್ಲ, ಆ ಪ್ರಶ್ನೆ ಬೇರೆ. ಆದರೆ ಸರ್ಕಾರಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡು ಬಂದಿವೆ, ಅದಕ್ಕಾಗಿ ನಾವು ಕೃತಜ್ಞತೆಯನ್ನು ಹೇಳಲೇಬೇಕು. ಇನ್ನು ಕನ್ನಡ ವಿಶ್ವವಿದ್ಯಾಲಯ ಏನಾಗಬೇಕು ನಾನು ಸ್ವಲ್ಪ ಖಚಿತವಾಗಿ ಮುಗಿಸ್ಬಿಡ್ತೀನಿ, ಈಗಾಗಲೇ ಸಮಯ ಭಾಳಷ್ಟು ಆಗಿದೆ ಮತ್ತು ಹಿರಿಯರು ಈಗಾಗಲೇ ಸಾಕಷ್ಟು ಮಾತಾಡಿದ್ದಾರೆ. ಬಹಳ ಮುಖ್ಯವಾಗಿ ನಾವು ಗಮನಿಸ್ಕೋಬೇಕಾದದ್ದು, ಇಷ್ಟು ಬದಲಾಗ್ತಿರುವಂಥ ಸಮಾಜದಲ್ಲಿ ಈಗ ನಾವು ನೋಡಿದಾಗ ಪ್ರತಿ ವರ್ಷ ಪ್ರತಿ ತಿಂಗಳು ಇಡೀ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಬದಲಾಗ್ತಿದೆ ಅಂತಂದರೆ ಹಣವೇ ಪ್ರಧಾನವಾದಂಥ, ಅಂದರೆ ಮಾನವೀಯ ಮೌಲ್ಯಗಳನ್ನ ಸಂಪೂರ್ಣ ನಾಶ ಮಾಡ್ಕೊಳ್ತಾ ಹಣವೇ ಪ್ರಧಾನವಾದಂಥ ಒಂದು ವ್ಯವಸ್ಥೆ ಇಡೀ ಪ್ರಪಂಚದಾದ್ಯಂತ ರೂಪಿತ ಆಗ್ತಿದೆ. ಅದಕ್ಕೆ ಭಾರತವೂ ಹೊರತಾಗಿಲ್ಲ, ಅದರಲ್ಲೂ ಭಾರತದಂಥ ಅಭಿವೃದ್ಧಿ ಹೊಂದ್ತಾ ಇರ್ತಕ್ಕಂಥ ದೇಶ ಆ ರೀತಿಯ ಒಂದು ದೊಡ್ಡ ಇಕ್ಕಟ್ಟಿನಲ್ಲಿ ಸಿಗ್ತದೆ. ಇವಾಗ ನಮ್ಮ ಕೆಲಸಗಳೇನು, ಇಂಥ ಸಂದರ್ಭದಲ್ಲಿ ನಾವು ಕನ್ನಡ ವಿಶ್ವವಿದ್ಯಾಲಯದವರು ನಿಜವಾಗಿ ಏನನ್ನು ಮಾಡಬೇಕು, ಯಾಕೆಂದರೆ ಅನಂತಮೂರ್ತಿ ಅವರು ಯಾವಾಗಲೂ ಹೇಳ್ತಿರೋರು ಬರೀ ದೇಶೀಯ ಭಾಷೆಗಳಲ್ಲ, ಹಿಂದಿ ಅಂಥ ಭಾಷೆ ಕೂಡ ಈ ದೇಶದಲ್ಲಿ ಮುಂದೆ ಇರೋದಿಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಆತಂಕಕ್ಕೆ ಒಳಗಾಗಿರುವಂಥ ನಾವು ಈ ಭಾಷೆಯನ್ನು ಉಳಿಸ್ಕೊಳ್ಳೋದಕ್ಕೆ ಏನನ್ನು ಮಾಡಬೇಕು, ಇದು ಬಹಳ ಮುಖ್ಯವಾದಂಥ ಸಂಗತಿ. ಈಗ ನಾವು ಕನ್ನಡ ವಿಶ್ವವಿದ್ಯಾಲಯ ಇಲ್ಲಿವರೆಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಕುರಿತು ಸಾಕಷ್ಟು ಕೆಲಸವನ್ನು ಮಾಡ್ತಾ ಬಂದಿದೆ, ಅದೆಲ್ಲರ ಪ್ರಶಂಸೆಗೂ ಪಾತ್ರ ಆಗಿದೆ, ಅದರ ಕರ್ತವ್ಯವನ್ನು ಮಾಡ್ತಾ ಬಂದಿದೆ. ಆದರೆ ಕನ್ನಡವನ್ನು ಗಟ್ಟಿಗೊಳಿಸ್ಕೊಳ್ಳೋದಲ್ಲದೆ ಕನ್ನಡವನ್ನು ಸಂವರ್ಧನೆ ಮಾಡಿಕೊಳ್ಳುವಂಥ ಕೆಲಸಗಳನ್ನು ನಾವು ಕೈಗೊಳ್ಳದೆ ಹೋದರೆ ನಾವು ಕನ್ನಡಕ್ಕೆ ಮಾಡುವ ಸೇವೆ ಏನೇನು ಅಲ್ಲ ಅನ್ನೋ ರೀತಿಯಲ್ಲಿ ಆಗಬಾರ್ದು. ಅದರಿಂದ ಸಾಹಿತ್ಯಿಕವಾದಂಥ ಕೆಲಸಗಳನ್ನ ಸ್ವಲ್ಪ ಕಡಿಮೆಗೊಳಿಸಿ ಇನ್ಮೇಲೆ ಏನಾದರೂ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಕನ್ನಡದಲ್ಲಿ ಯಾವ್ಯಾವ ರೀತಿಯಲ್ಲಿ ಭಾಷೆಯನ್ನು ನಾವು ಅಭಿವೃದ್ಧಿಗೊಳಿಸ್ಬೇಕು ಅದನ್ನು ನಾವು ನೋಡಬೇಕಾಗಿದೆ ಇವತ್ತು. ಆ ಕಾರಣಕ್ಕಾಗಿನೇ ನಮ್ಮಲ್ಲಿ ಇಂದಿನೇ ಕೆ ವಿ ನಾರಾಯಣ ಅವರು ಮತ್ತು ಕಂಬಾರರು ಕುಂತು ಚರ್ಚೆ ಮಾಡಿ ವಿಶ್ವಕೋಶಗಳನ್ನು ತರುವ ಒಂದು ಯೋಜನೆಯನ್ನು ಹಾಕೋದು, ಪರಿಭಾಷಾ ಕೋಶಗಳನ್ನು ತರುವ ಒಂದು ಯೋಜನೆಯನ್ನು ಹಾಕೋದು, ನಿಘಂಟುಗಳನ್ನು ತರುವ ಒಂದು ಯೋಜನೆಯನ್ನು ಹಾಕೋದು. ಆದರೆ ಎಷ್ಟೆಷ್ಟು ಸ್ವಲ್ಪ ಸ್ವಲ್ಪ ಆಗಿ ಅದು ಹಾಗೆ ನಿಂತ್ಕೊಳ್ತು. ಮತ್ತೆ ನಾನು ಕುಲಪತಿ ಆದ ಸಂದರ್ಭದಲ್ಲಿ ಕೂಡ ನಮ್ಮ ಅಧ್ಯಾಪಕರಿಗೆಲ್ಲ ಕನ್ವಿನ್ಸ್ ಮಾಡಿ ಅಂಥದ್ದೇ ಯೋಜನೆಗಳು ತಗೊಳ್ಳಿ ಅಂತ ಹೇಳಿದೆ. ಬಟ್ ಬಹುಶಃ ಈಗ ಅವು ಯಾವ ಮಟ್ಟಕ್ಕೆ ಬಂದಿದ್ದವು ಗೊತ್ತಿಲ್ಲ. ಅಂದರೆ ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ಗೆ ಸಂಬಂಧಪಟ್ಟ ಹಾಗೆ ಪರಿಭಾಷಾ ಕೋಶಗಳನ್ನು ಸಿದ್ಧಪಡಿಸುವ ಮೂಲಕ, ಟೆಕ್ಸ್ಟ್ಗಳನ್ನು ಸಿದ್ಧಪಡಿಸುವ ಮೂಲಕ,
ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿ ಕನ್ನಡವನ್ನು ಬಲಗೊಳಿಸ್ತೇವೆ, ಕೇವಲ ಸಾಹಿತ್ಯದ ಮೂಲಕ ಕನ್ನಡ ಉಳಿಯೋದಿಲ್ಲ. ಆದ್ದರಿಂದ ನಮಗೆ ನಮ್ಮ ಮೇಲೆ ಇರುವ ಗುರುತರವಾದ ಜವಾಬ್ದಾರಿ ಇವತ್ತೇನೆಂದರೆ ಕನ್ನಡವನ್ನು ಸರಿಯಾದ ರೀತಿಯಲ್ಲಿ ಇಲ್ಲಿ ಉಳಿಸ್ಕೋಬೇಕು ಅಂದರೆ ಈ ರೀತಿಯ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ಕನ್ನಡವನ್ನು ನಾವು ಡೆವಲಪ್ ಮಾಡಬೇಕಾಗಿದೆ, ಅಭಿವೃದ್ಧಿಗೊಳಿಸಬೇಕಾಗಿದೆ, ಅದಕ್ಕೆ ಪೂರಕ ಸಿದ್ಧತೆಗಳನ್ನು ಮಾಡಬೇಕಾಗಿದೆ. ಆ ಕೆಲಸಕ್ಕೆ ಇನ್ನು ಮುಂದೆ ನಾವು ಹೆಚ್ಚು ತೊಡಕೋಬೇಕಾಗಿದೆ. ಅದು ಎಲ್ಲ ವಿಭಾಗಗಳು ನಮ್ಮಲ್ಲಿರ್ತಕ್ಕಂಥ ವಿಭಾಗಗಳು ಆ ರೀತಿಯಲ್ಲಿ ಪರಿಭಾಷಾ ಕೋಶಗಳು, ವಿಶ್ವಕೋಶಗಳು ಮತ್ತು ಆ ಮೂಲಕ ಅವರವರ ಸಬ್ಜೆಕ್ಟನ್ನು ಕನ್ನಡ ಭಾಷೆಯಲ್ಲಿ ಸಮರ್ಥವಾಗಿ ಕಟ್ಟುವ ಕೆಲಸವನ್ನು ಮಾಡಬೇಕಾಗಿದೆ. ಇದು ಒಂದು. ಎರಡನೇದು, ವಿವೇಕ್ ರೈ ಅವರು ಇದನ್ನು ಪ್ರಸ್ತಾಪ ಮಾಡಿದ್ರು, ಕೆ ವಿ ಎನ್ ಅವರು ಇದನ್ನು ಪ್ರಸ್ತಾಪ ಮಾಡಿದ್ರು, ಅಂದರೆ ಸ್ಕೂಲ್ಸ್ ಅಥವಾ ಸೆಂಟರ್ಸ್. ಈಗ ನಮ್ಮಲ್ಲಿ ಈ ಬೇರೆ 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 ವಿಭಾಗಗಳು ತಂಪಾಡಿದ ಕೆಲಸ ಮಾಡ್ತಿದ್ದಾರೆ, ಮತ್ತು ನಮ್ಮ ಅಧ್ಯಾಪಕರುಗಳು ಅವರವ್ರ ವೈಯಕ್ತಿಕ ನೆಲೆಯಲ್ಲಿ ಅದ್ಭುತವಾದ ಕೆಲಸವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ. ಆದರೆ ಸಾಮೂಹಿಕವಾಗಿ ಸೇರಿ ಮಾಡುವ ಕೆಲಸ ಬೇಕಾದಷ್ಟು ಇದೆ ನಮಗೆ. ಆದರೆ ಒಂದು ವಿಭಾಗಕ್ಕೂ ಇನ್ನೊಂದು ವಿಭಾಗಕ್ಕೂ ಸಂಬಂಧ ಇಲ್ಲ ಅನ್ನೋದನ್ನು ಪಕ್ಕಕ್ಕಿಟ್ಟು ಸ್ಕೂಲ್ಸ್ ಅಥವಾ ಸೆಂಟರ್ಗಳ ಮೂಲಕ ಒಬ್ಬ ಚರಿತ್ರೆಯವನು, ಒಬ್ಬ ಬುಡಕಟ್ಟಿನವನು, ಒಬ್ಬ ಸಾಹಿತ್ಯದವನು, ಒಬ್ಬ ಭಾಷಾ ವಿಜ್ಞಾನಿ, ಇಷ್ಟು ಜನ ಸೇರಿ ಒಂದು ಯೋಜನೆಯನ್ನು ಕೈಗೊಳ್ಳುವ ಮೂಲಕ ಅತ್ಯಂತ ಇವತ್ತಿಗೆ ಅವಶ್ಯಕವಾದಂಥ ಯೋಜನೆಗಳನ್ನು ಮಾಡಿ ನಾವು ಸಮಾಜಕ್ಕೆ ಕೊಡುವ ಸಾಧ್ಯತೆ ಇದೆ. ಮತ್ತು ಆ ಕೆಲಸವನ್ನು ನಾವು ಮಾಡಬೇಕು. ಅದು ಇನ್ನು ಮುಂದೆ ಆಗಲೇಬೇಕಾಗ್ತದೆ, ಯಾಕಂದರೆ ಇಲ್ಲಿಯವರೆಗಿನ ನಮ್ಮ ಇಷ್ಟು ದಿವಸ ಇದ್ರೆ ಅದು ಸಾಧ್ಯ ಆಗಿಲ್ಲ. ಇನ್ನು ಮುಂದೆ ಆದರೂ ಕೂಡ ಅಂಥ ಕೆಲಸ ಆಗಬೇಕು. ಅದಕ್ಕೆ ನಮಗೆ ಕೊರತೆಯೂ ಇದೆ, ಏಕೆಂತಂದರೆ ಒಬ್ಬರಾಯ್ತಲೆ ಈಗ ರಿಟೈರ್ ಆಗ್ತಾ ಇದ್ದೀವಿ, ಮತ್ತು ಅಧ್ಯಾಪಕರ ಸಂಖ್ಯೆ ಕಡಿಮೆ ಆಗ್ತಿದೆ. ಆ ಸ್ಕೂಲ್ಸ್ ಮತ್ತು ಈ ಸೆಂಟರ್ಸ್ಗಳನ್ನ ಮಾಡಿದ್ರೆ ಇನ್ನೂ ಅಧ್ಯಾಪಕರ ಸಂಖ್ಯೆ ಹೆಚ್ಚು ಬೇಕು. ಹೊಸ ಹೊಸ ಅಧ್ಯಾಪಕರು ಬಂದಾಗ ಆದರೂ ಕೂಡ ಈಗ ಬಹುಶಃ ಇದು ಆಗ್ಬೋದು. ಈಗ ನಾವು ಒಂದು ರೀತಿಯಲ್ಲಿ ಆಶಾಭಾವನೆ ನಿನ್ನೆ ಮುಖ್ಯಮಂತ್ರಿಗಳು ಕೂಡ ಅದನ್ನು ಹೇಳಿದ್ದಾರೆ, ಮತ್ತು ನಮ್ಮ ಕುಲಪತಿಗಳು ಪೋಸ್ಟ್ಗಳನ್ನು ತುಂಬುವ ಕೆಲಸವನ್ನು ಮಾಡ್ತಾರೆ, ಅವರಿಗೆ ಆ ಸಾಧ್ಯತೆ ಇದೆ ಮತ್ತು ಆ ಛಲ ಮತ್ತು ಶಕ್ತಿ ಅವರಿಗಿದೆ. ಅದು ಆದಾಗಾದರೂ ಕೂಡ ಈ ರೀತಿಯ ಸ್ಕೂಲ್ಸ್ ಮತ್ತು ಸೆಂಟರ್ಗಳನ್ನು ಮಾಡಿ ಅಂತರಶಿಸ್ತೀಯವಾಗಿ ಅಂತರ ವಿಷಯಗಳನ್ನು ಇಟ್ಟುಕೊಂಡು ಪರಸ್ಪರ ಜೊತೆಗೆ ಇದ್ದರು ಆ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯವಾದ್ರು ನೋಡಬೇಕು. ಮತ್ತು ನಮ್ಮ ಅಧ್ಯಾಪಕರು ಇವತ್ತಿಗೆ ಹೊಸಕಾಲಕ್ಕೆ ಸಜ್ಜುಗೊಳ್ಳುವ ಅವಶ್ಯಕತೆ ಹೆಚ್ಚಾಗಿದೆ. ಇಲ್ಲ ಅಂತ ನಾನು ಹೇಳ್ತೇನೆ, ಹಿಂದೆ ಒಂದು ಸಲ ನಾನು ಪ್ರಸ್ತಾಪ ಮಾಡಿದಾಗ ನನ್ನ ಗೆಳೆಯರು ಕೆಲವರು ನನ್ನ ವಿರೋಧ ಮಾಡಿದ್ರು, ಅಂದರೆ ಏನು ನಮ್ಮ ಅಧ್ಯಾಪಕರು ಸಮರ್ಥರಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ನನಗೆ ಎಲ್ಲ ಅಧ್ಯಾಪಕರ ಬಗ್ಗೆಯೂ ಗೌರವ ಇದೆ, ಅವರವ್ರ ಶಕ್ತಿಯ ಬಗ್ಗೆ ಗೌರವ ಇದೆ. ಆದರೆ ಏನಂದರೆ ಇವತ್ತು ಹೊಸಕಾಲಕ್ಕೆ ತಕ್ಕನಾಗಿ ನಾವು ಏನನ್ನು ಮಾಡಬೇಕು ಅನ್ನೋದನ್ನು ಹೊರಗಿನ ಪ್ರತಿಭಾವಂತರನ್ನ, ಹೊರಗಿನ ಹಿರಿಯರನ್ನು, ಹೊರಗಿನ ಅನುಭವಿಗಳನ್ನು ಕರೆದು ಅವ್ರ ಜೊತೆಗೆ ಚರ್ಚೆ ಮಾಡಿ ನಮ್ಮ ಯೋಜನೆಗಳಿಗೆ ಇನ್ನಷ್ಟು ಹೊಸ ರೂಪಗಳನ್ನು ಕೊಟ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ಹಂಗೆ ಮಾಡಿಕೊಳ್ಳುವ ಮೂಲಕ ಕರ್ನಾಟಕಕ್ಕೆ ಮತ್ತು ಕನ್ನಡಕ್ಕೆ ಅಗತ್ಯವಾದಂಥ ಯಾವ ಯೋಜನೆಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ಮತ್ತೆ ಮತ್ತೆ ನಮ್ಮನ್ನು ನಾವೇ ನಿಕಷಕ್ಕೆ ಒಡ್ಕೊಂಡು, ನಮ್ಮನ್ನು ನಾವು ಪ್ರಶ್ನೆಗೆ ಉಟ್ಕೊಂಡು, ನಮ್ಮನ್ನು ನಾವು ಮತ್ತೆ ಪರಿಶೀಲಿಸ್ಕೊಳ್ಳುತ್ತಾ ಮುಂದೆ ಹೋಗುವ ಸಾಧ್ಯತೆ ಇದೆ. ಮತ್ತು ಆ ಕೆಲಸವನ್ನು ಇನ್ನು ಮುಂದೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಮತ್ತು ಸಮಕಾಲೀನ ಕರ್ನಾಟಕವನ್ನು ವಿಶ್ಲೇಷಣೆ ಮಾಡುವ ಕೆಲಸವನ್ನು ನಾವು ಇನ್ನೂ ಹೆಚ್ಚಾಗಿ ಮಾಡಬೇಕಾಗಿದೆ. ಈಗ ನಮ್ಮ ಅಭಿವೃದ್ಧಿ ಅಧ್ಯಯನ ವಿಭಾಗ, ಬುಡಕಟ್ಟು ಅಧ್ಯಯನ ವಿಭಾಗ, ಚರಿತ್ರೆ ವಿಭಾಗ ಮತ್ತು ಈ ರೀತಿ ಅನೇಕ ವಿಭಾಗಗಳು ಇವತ್ತಿವತ್ತಿನ ಕಾಲಕ್ಕೆ ಸ್ಪಂದಿಸ್ತಾ ಇವೆ ಅನ್ನೋದು ನಿಜ. ಎಲ್ಲ ವಿಭಾಗಗಳು ಇವತ್ತಿನ ಕಾಲಕ್ಕೆ ಸ್ಪಂದಿಸ್ತಾ ಇವೆ ಅನ್ನೋದು ನಿಜ. ಆದರೆ ಕರ್ನಾಟಕದಲ್ಲಿ ಇಷ್ಟೊಂದು ಚಳುವಳಿಗಳು ಇದ್ದುವಲ್ಲ, 70ರ ದಶಕದಿಂದ ಹೆಚ್ಚು ಕಡಿಮೆ 90ರ ದಶಕದವರೆಗೆ, ಆ ಏನಾದ ಚಳುವಳಿಗಳು, ಯಾಕೆ ಅವ್ರ ಚಳುವಳಿಗೆ ನಾಶ ಆಯಿತು, ಯಾಕೆ ಆ ರೀತಿಯ ಒಂದು ಎಚ್ಚರ ಮತ್ತು ಆ ರೀತಿಯ ಒಂದು ಪ್ರತಿಭಟನೆ, ಆ ರೀತಿಯ ಒಂದು ಮತ್ತೆ ಮತ್ತೆ ನಮ್ಮ ವ್ಯವಸ್ಥೆಯನ್ನು ಪ್ರಶ್ನಿಸುವ ಚಳುವಳಿಗಳು ಸರ್ವನಾಶ ಆಗುವಲ್ಲ, ಅದು ಯಾಕಾಯಿತು, ಆ ರೀತಿಯ ಅಧ್ಯಯನಗಳು ನಮ್ಮಲ್ಲಿ ಹೆಚ್ಚಾಗಬೇಕಾಗಿದೆ. ಅದು ಪರಿಸರ ಚಳುವಳಿ ಇರ್ಬೋದು, ಭಾಷಾ ಚಳುವಳಿ ಇರ್ಬೋದು, ದಲಿತ ಚಳುವಳಿ ಇರ್ಬೋದು, ಇದರ ಕಾರಣವನ್ನು ಕಂಡುಕೊಳ್ಳುವ ಮೂಲಕ ಮತ್ತೆ ಕನ್ನಡಕ್ಕೆ ಸಂಬಂಧಪಟ್ಟಂಥ, ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಚಳುವಳಿಗಳು ಮತ್ತೆ ಪುನರ್ ಸ್ಥಾಪನೆ ಆಗುವಾಗೆ ಮಾಡುವ ಕೆಲಸವನ್ನು ಕನ್ನಡ ವಿಶ್ವವಿದ್ಯಾಲಯ ಮಾಡಲಿಕ್ಕೆ ಸಾಧ್ಯವ, ಅದನ್ನು ಹೆಚ್ಚು ನಮ್ಮ ಅಧ್ಯಾಪಕರು ತಮ್ಮ ಕೈಗೆ ಎತ್ಕೋಬೇಕಾಗಿದೆ ಅಂತ ನನಗೆ ಅನಿಸುತ್ತೆ. ಆ ಚಳುವಳಿಗಳ ವೈಫಲ್ಯ ಯಾಕಾಯಿತು, ಇಂಥ ಸಂಶೋಧನೆಗಳೇ ಹೆಚ್ಚಾಗಬೇಕಾಗಿದೆ ಇವತ್ತು ಅಂತ ನನಗೆ ಅನಿಸುತ್ತೆ. ಚಳುವಳಿಗಳ ವೈಫಲ್ಯ, ಕನ್ನಡದ ವೈಫಲ್ಯ, ಶಿಕ್ಷಣದ ವೈಫಲ್ಯ, ಈ ಎಲ್ಲ ವೈಫಲ್ಯಗಳನ್ನು ಮತ್ತೆ ನಾವು ಪರೀಕ್ಷೆಗೆ ಒಡ್ಡಿ ಏನನ್ನು ಮಾಡಬೇಕು, ಯಾವ ಕಾರಣಕ್ಕಾಗಿ ಈ ವೈಫಲ್ಯಗಳಾದವು, ಮತ್ತು ಅದರ ಮೂಲಕ ಕರ್ನಾಟಕಕ್ಕಾಗಿರುವ ನಷ್ಟ ಏನು, ಮತ್ತು ಗಣಿಗಾರಿಕೆ ಮುಂತಾದಂಥ ಇಂಥ ಅನೇಕ ಸಂಗತಿಗಳಿಂದ ಕರ್ನಾಟಕ ಮತ್ತು ಕರ್ನಾಟಕ ಸಂಸ್ಕೃತಿ ಎದುರಿಸ್ತಾ ಇರ್ತಕ್ಕಂಥ ಬಿಕ್ಕಟ್ಟುಗಳೇನು, ಇದ್ರ ಬಗ್ಗೆ ಹೆಚ್ಚೆಚ್ಚು ಯೋಜನೆಗಳನ್ನು ಹಾಕಿಕೊಳ್ಳುವ ಮೂಲಕ, ಇಂಥದನ್ನ ಸ್ಕೂಲ್ಸ್ ಮತ್ತು ಸೆಂಟರ್ಸ್ನಲ್ಲಿ ಚರ್ಚೆ ಮಾಡುವ ಮೂಲಕ ಹೊಸದಾರಿಯ ಕಡೆಗೆ ನಾವು ಹೋಗುವ ಅಗತ್ಯ ಇದೆ. ಹಾಗೆ ಹೋದಾಗ ಮಾತ್ರ ಕನ್ನಡ ವಿಶ್ವವಿದ್ಯಾಲಯ ಪ್ರತಿ ಒಂದೊಂದು ಸಂದರ್ಭಕ್ಕೂ ಸಮಾಜಕ್ಕೆ ಸ್ಪಂದಿಸ್ತಾ, ಜನಸಾಮಾನ್ಯರಿಗೆ ಸ್ಪಂದಿಸ್ತಾ. ಯಾಕೆಂದರೆ ನಮ್ಮ ಉದ್ದೇಶವೇ ಮೊದಲನೇದು ಅಧ್ಯಾಪಕರಿಗಾಗಿ ಸಾಹಿತ್ಯವನ್ನು ಅಥವಾ ಇಲ್ಲಿ ಜ್ಞಾನವನ್ನು ಸೃಷ್ಟಿ ಮಾಡೋದು, ವಿದ್ಯಾರ್ಥಿಗಳಿಗಾಗಿ ಜ್ಞಾನವನ್ನು ಸೃಷ್ಟಿ ಮಾಡೋದು,
ಮತ್ತು ಅದನ್ನ ಜನಸಾಮಾನ್ಯರ ನಡುವೆ ಪಸರಿಸೋರು. ಹಾಗಾಗಿ ಅಧ್ಯಾಪಕರು, ವಿದ್ಯಾರ್ಥಿಗಳು ಮತ್ತು ಜನಸಾಮಾನ್ಯರು ನಮ್ಮ ಗುರಿ. ಈ ಗುರಿಯನ್ನು ತಲುಪಬೇಕು ಅಂತಾದರೆ ನಾವು ಆಯಾ ಕಾಲಕ್ಕೆ ತಕ್ಕನಾಗಿ ಬದಲಾಗಬೇಕಾದ ಅಗತ್ಯ ಇದೆ. ಆ ಕಾಲಕ್ಕೆ ತಕ್ಕನಾಗಿ ನಮ್ಮನ್ನು ನಾವು ಮತ್ತಷ್ಟು ಗಟ್ಟಿಗೊಳಿಸ್ಕೊಳ್ಬೇಕಾದ ಅಗತ್ಯ ಇದೆ, ಮತ್ತು ನಮ್ಮನ್ನು ನಾವು ಸ್ಪಷ್ಟಪಡಿಸಿಕೊಳ್ಬೇಕಾದ ಅಗತ್ಯ ಇದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ನಮ್ಮ ಯೋಜನೆಗಳು ರೂಪುಗೊಳ್ಳಲಿ, ಮತ್ತು ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನಮ್ಮ ಕನ್ನಡ ವಿಶ್ವವಿದ್ಯಾಲಯಕ್ಕೆ ಹಿಂದೆ ನ್ಯಾಕ್ ಸಮಿತಿ ಬಂದಾಗ ನಮ್ಮೆಲ್ಲ ಕೆಲಸವನ್ನು ನೋಡಿ ಅವರು ಬಹಳ ಅಪ್ರಿಷಿಯೇಟ್ ಮಾಡಿದ್ರು. ಇಷ್ಟು ಒಳ್ಳೆಯ ಕೆಲಸ ನಾವು ಅನೇಕ ವಿಶ್ವವಿದ್ಯಾಲಯ ನೋಡಲಿಲ್ಲ ಅಂತ ಹೇಳಿದ್ರು. ಆದರೆ ಒಂದೇ ಒಂದು ಕೊರತೆಯನ್ನು ಅವ್ರು ಏನು ಹೇಳಿದ್ರು ಅಂದರೆ, ಇಂಥ ಒಳ್ಳೆಯ ಕೆಲಸವನ್ನು ಮಾಡಿದಿರಿ, ಆದರೆ ನಿಮ್ಮ ಏನೇನು ಮಾಡಿದಿರಿ ಅನ್ನೋದು ಹೊರ ಬೇರೆ ಭಾಷೆಯಲ್ಲಿ ಇಲ್ಲವೇ ಇಲ್ವಲ್ಲ, ಕನ್ನಡಕ್ಕೆ ಮಾತ್ರ ಗೊತ್ತು, ಕರ್ನಾಟಕಕ್ಕೆ ಮಾತ್ರ ಗೊತ್ತು. ಈಗ ನಮಗೆಲ್ಲ ಗೊತ್ತಾಗಬೇಕಾದ್ರೆ ಏನು ಮಾಡಬೇಕು? ಆ ಕೆಲಸವನ್ನು ಮೊದಲು ಮಾಡಿ ಅಂದರೆ ನಿಮ್ಮ ಒಂದೊಂದು ವಿಭಾಗದಲ್ಲೂ ಏನು ಒಳ್ಳೆಯ ಕೆಲಸಗಳಾಗಿದೆ ಅದರ ಫಲಿತಾಂಶದ ಸ್ವರೂಪದಲ್ಲಿ ಅದನ್ನು ಒಟ್ಟು ಮಾಡಿ ಸಂಗ್ರಹಿಸಿ ಒಂದೊಂದು ವಿಭಾಗಕ್ಕೆ ಕೊನೆಯ ಪಕ್ಷ ಒಂದೊಂದು ಇಂಗ್ಲೀಷ್ ಪುಸ್ತಕವನ್ನು ತನ್ನಿ ಎನ್ನುವ ಒಂದು ಸಲಹೆಯನ್ನು ಅವ್ರು ಕೊಟ್ಟಿದ್ದೆ. ಅದು ಅತ್ಯಂತ ಉಪಯುಕ್ತವಾದ ಸಲಹೆ. ಆ ಕೆಲಸ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಆಗಬೇಕು. ನಮ್ಮ ಭಾಷಾಂತರ ಕೇಂದ್ರ ಇದೆ, ಅದು ಇನ್ನಷ್ಟು ಸದೃಢಗೊಳಿಸಬೇಕು. ಆ ಮೂಲಕ ನಾವು ಹೊರ ರಾಜ್ಯಕ್ಕೆ ಮತ್ತು ಹೊರ ದೇಶಗಳಿಗೆ ಕೂಡ ತಲುಪುವ ಕೆಲಸ ಆಗಲಿ ಅಂತ ಆಶಿಸ್ತಾ ಇಂಥ ಒಂದು ಅರ್ಥಪೂರ್ಣವಾದಂಥ ವಿಚಾರ ಸಂಕಿರಣವನ್ನು ಏರ್ಪಾಟು ಮಾಡೋದಕ್ಕಾಗಿ ನಾನು ಮತ್ತೊಮ್ಮೆ ಕುಲಪತಿಗಳನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಸರ್, ಟಿ ಚಿ ಗೋವಿಂದ ಸಾಹೇಬ್ರಿಗೆ ಧನ್ಯವಾದಗಳು.